ಚಿಕ್ಕನಾಯಕನಹಳ್ಳಿಗೆ ಹೋಗೋಣ ಬನ್ನಿ. ಚಿಕ್ಕನಾಯಕನಹಳ್ಳಿಯಲ್ಲಿ ಗೆದ್ದು ಬೀಗುವ ದೊಡ್ಡವರು ಯಾರು? ಚಿಕ್ಕನಾಯಕನಹಳ್ಳಿ ಹಾಲಿ ಮಿನಿಸ್ಟರ್ ಜೆ ಸಿ ಮಾಧುಸ್ವಾಮಿ ಅವರ ಕ್ಷೇತ್ರ. ಈ ಬಾರಿ ಕಾಂಗ್ರೆಸ್ನಿಂದಲೂ ಕೂಡ ಅವರಿಗೆ ಮೆಗಾ ಫೈಟ್ ಏನಾದರೂ ಎದುರಾಗಬಹುದಾ ಅನ್ನೋದು ಪ್ರಶ್ನೆ. ರಾಜ್ಯದ ಗಮನ ಸೆಳೆದಂಥ ಬುದ್ಧಿವಂತ ಶಾಸಕರ ಕ್ಷೇತ್ರ. ವಾಗ್ಮಿ ಕಾನೂನು ಪಂಡಿತ ಮಾಧುಸ್ವಾಮಿ ಅವರಿಗೆ ಮತದಾರ ಪ್ರಭು ಮಣೆ ಹಾಕಬಹುದಾ ಅನ್ನೋದು ಪ್ರಶ್ನೆ. ಲಿಂಗಾಯತ ಮತದಾರರ ಪ್ರಾಬಲ್ಯ ಹೊಂದಿರುವ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ. ನಂತರದ ಸ್ಥಾನದಲ್ಲಿದ್ದಾರೆ ಒಕ್ಕಲಿಗ ಮತ್ತು ಕುರುಬ ಮತದಾರರು. ಲಿಂಗಾಯತರ ಪ್ರಾಬಲ್ಯವಿದ್ದರೂ ಕೂಡ ಮಾಧುಸ್ವಾಮಿ ಅವರಿಗೆ ಗೆಲುವು ಸುಲಭದ ತುತ್ತಲ್ಲ. ಪ್ರತಿ ಚುನಾವಣೆಯಲ್ಲಿ ಕುರುಬ ಸಮುದಾಯದ ಜೆಡಿಎಸ್ ಅಭ್ಯರ್ಥಿ ಪೈಪೋಟಿ. 99 2009 ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. 2013 ಸುರೇಶ್ ಬಾಬು ಜೆಡಿಎಸ್ನವರು ಗೆಲುವನ್ನು ಪಡೆದುಕೊಂಡಿದ್ರು. ಸ್ಟ್ರೈಕ್ ರೇಟ್ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. ಹೂ ಇಸ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ನೀವೇ ಗಮನಿಸಿ. ಚಿಕ್ಕನಾಯಕನಹಳ್ಳಿಯಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಗೇಮ್ ಆಫ್ ಪಾಲಿಟಿಕ್ಸ್ ಇದೆ. ಸೊ ಹಾಗಾಗಿ ಇಟ್ ಕುಡ್ ಬಿ ಎನಿಥಿಂಗ್, ಇಟ್ ಕುಡ್ ಬಿ ಜಸ್ಟ್ ಅಬೌಟ್ ಎನಿಥಿಂಗ್. ಲೆಟ್ಸ್ ಗೋ ಟು ದಿ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್. ಲಿಂಗಾಯತ ಮತದಾರ ಪ್ರಾಬಲ್ಯ ಇರುವ ಕ್ಷೇತ್ರ ಮಾಧುಸ್ವಾಮಿ ಅವರಿಗೆ ಪ್ಲಸ್. ಕಾಂಗ್ರೆಸ್ನಿಂದ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿದರೆ ಮತ ವಿಭಜನೆಯ ಲಾಭ ಇವ್ರಿಗಾಗ್ಬೋದು. ಮೋದಿ ನಾಮಬಲ ಇದೆ, ಮತ್ತೆ ಗೆದ್ದು ಬರ್ತೀನಿ ಅನ್ನುವ ಲೆಕ್ಕಾಚಾರ ಇದೆ. ಮೈನಸ್ ಪಾಯಿಂಟ್ ಏನು ಅಂತಂದರೆ, ಅಧಿಕಾರ ವಲಯದಲ್ಲಿ ಮಾಧುಸ್ವಾಮಿ ಅವ್ರ ಮೇಲೆ ಕೋಪ ಇದೆ. ಸಿಕ್ ಸುಮ್ಮನೆ ಬೈತಾರ್ರಿ ಇವರು ಅಂತ ಸರ್ಕಾರಿ ನೌಕರರು ಬೇಸತ್ತಕೊಂಡ್ಬಿಟ್ಟಪ್ಪ. ಸಚಿವರಾಗಿದ್ದರೂ ಕೂಡ ಚಿಕ್ಕನಾಯಕನಹಳ್ಳಿ ನಿರೀಕ್ಷಿತ ಅಭಿವೃದ್ಧಿಯನ್ನು ಮಾಡಿಲ್ಲ. ಸುರೇಶ್ ಬಾಬು JDS ಪಂಚರತ್ನ ಯಾತ್ರೆಗೆ ಭಾಳ ದೊಡ್ಡ ಮಟ್ಟದ ಬೆಂಬಲ ಸಿಕ್ಕಿರೋದು. ಕುರುಬ ಮತದಾರನ ಸೆಳೆಯುವುದಕ್ಕೆ ಆ ಸಮುದಾಯದ ಅಭ್ಯರ್ಥಿಗೆ ಟಿಕೆಟು. ಒಕ್ಕಲಿಗ ಸಮುದಾಯದ ಮತಗಳು JDSನ ಪರ ಇರೋದು. ಗೆಲುವು ಸಾಧಿಸಿದ ಮೇಲೆ ಕ್ಷೇತ್ರದ ಜನರ ಸಂಪರ್ಕವನ್ನು ಕಳೆದುಕೊಳ್ಳೋದು. ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸಿದರೆ ಮತ ವಿಭಜನೆಯಿಂದ BJPಗೆ ಲಾಭ ಆಗಬಹುದು, ಅದು ಇವರ ಮೈನಸ್. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.